ಈ ಆಯುರ್ವೇದಿಕ ಪರೀಕ್ಷೆಯಿಂದ ನಿನ್ನ ಆರೋಗ್ಯದ ಪರೀಕ್ಷೆ ಮಾಡಿಕೋ. ಎಷ್ಟು ಸಮಯ ಬೇಕಾಗ್ತದೆ? ಕೇವಲ 5 ನಿಮಿಷ. ಈ ಪರೀಕ್ಷೆಯಿಂದ ನಿನಗೆ ತುಂಬಾ ಲಾಭವಾಗುತ್ತದೆ. ನನ್ನನ್ನು ನಂಬು. ಹೀಗೋ ನೋಡೇ ಬಿಡೋಣ. ಇಷ್ಟೊಂದು ಖುಷಿ? ಪರೀಕ್ಷೆಯನ್ನೇ ಮಾಡ್ತಾ ಇದೆಯೋ ಇಲ್ವೋ? ಜೀವನದಲ್ಲಿ ಮೊದಲ ಬಾರಿಗೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡಿದ್ದೇನೆ. ಆಯುರ್ವೇದ ನಿಜವಾಗಿಯೂ ಅದ್ಭುತವಾದದ್ದು ಎಂದು ಈಗ ಅರಿವಾಯಿತು. ಪರೀಕ್ಷೆಯ ನಂತರ ನನಗೆ ಆತ್ಮವಿಶ್ವಾಸ ಬಂದಿದೆ. ಧನ್ಯವಾದಗಳು. ಏ ನಿಲ್ಲು, ಫಲಿತಾಂಶವನ್ನು ನೋಡಿಕೊಂಡು ಹೋಗು, ಅದೇ ಬಹಳ ಮುಖ್ಯವಾದದ್ದು. ಎಲ್ಲರ ದೇಹ ಕೂಡ ಒಂದೇ ಇರುತ್ತದೆ ಎಂದು ಯಾರು ಹೇಳಿದರು? ಆಯುರ್ವೇದ ಅದನ್ನು ಒಪ್ಪುವುದಿಲ್ಲ. ನೀವೇ ಯೋಚಿಸಿ. ನಮ್ಮಲ್ಲಿ ಕೆಲವರಿಗೆ ಉಪ್ಪು ಹೆಚ್ಚು ಇಷ್ಟವಾಗುತ್ತದೆ, ಮತ್ತೆ ಕೆಲವರಿಗೆ ಸಿಹಿ ಬಹಳ ಇಷ್ಟ, ಕೆಲವರಿಗೆ ಬೇಸಿಗೆ ಕಾಲ ಇಷ್ಟವಾದರೆ ಇನ್ನು ಕೆಲವರಿಗೆ ಚಳಿಗಾಲ ಬಹಳ ಇಷ್ಟ. ಇದಕ್ಕೆ ನಮ್ಮ ಪ್ರಕೃತಿ ಅಥವಾ ದೋಷವೇ ಕಾರಣ. ಇದರಿಂದಲೇ ನಮಗೆ ಕೆಲವು ಇಷ್ಟವಾಗುತ್ತದೆ ಮತ್ತು ಕೆಲವು ಇಷ್ಟವಾಗುವುದಿಲ್ಲ. ನಿಮ್ಮ ದೇಹ ಯಾವ ಮಾದರಿಯದ್ದು ಎಂದು ತಿಳಿಯಲು ನಾವು ಒಂದು ಕ್ವಿಜ್ ಮಾಡೋಣ ಮತ್ತು ನಮ್ಮ ಪ್ರಕೃತಿಗೆ ಅನುಗುಣವಾಗಿ ಆಹಾರ ಸೇವನೆ ಹೇಗೆ ಮಾಡಬೇಕು ಎಂಬುದನ್ನು ನೋಡೋಣ. ನಿಮ್ಮ ದೇಹ ಯಾವ ಮಾದರಿಯದ್ದು ಎಂದು ತಿಳಿದುಕೊಳ್ಳುವುದರಿಂದ ನಿಮ್ಮ ವ್ಯಕ್ತಿತ್ವ ಯಾವ ರೀತಿಯದ್ದು ಎಂಬ ಅಂದಾಜು ಸಹ ಸಿಗುತ್ತದೆ. ಆಯುರ್ವೇದದ ಪ್ರಕಾರ ನಮ್ಮ ಶರೀರ 5 ತತ್ವಗಳಿಂದ ಆಗಿದೆ. ಗಾಳಿ, ಆಕಾಶ, ಪೃಥ್ವಿ, ಜಲ ಮತ್ತು ಅಗ್ನಿ. ಈ ತತ್ವಗಳ ಬೇರೆ ಬೇರೆ ಮಿಶ್ರಣದಿಂದಲೇ ಪ್ರಕೃತಿ ಅಥವಾ ದೋಷ ನಿರ್ಧರಿತವಾಗುತ್ತದೆ. ಆಯುರ್ವೇದದ ಪ್ರಕಾರ ಈ ತತ್ವಗಳ ಮಿಶ್ರಣದಿಂದ 3 ದೋಷಗಳು ಉಂಟಾಗುತ್ತವೆ: ವಾತ, ಪಿತ್ತ ಮತ್ತು ಕಫ. ಇವುಗಳನ್ನು ದೋಷ ಎಂದು ಏಕೆ ಕರೆಯಲಾಗುತ್ತದೆ ಎಂದರೆ ಇವು ಹೆಚ್ಚು ಕಡಿಮೆ ಆಗುತ್ತಿರುತ್ತದೆ. ಈ 3 ದೋಷಗಳ ಸಮತೋಲನವನ್ನೇ ಆರೋಗ್ಯ ಎಂದು ಕರೆಯಲಾಗುತ್ತದೆ ಮತ್ತು ಇವುಗಳ ಅಸಮತೋಲನದಿಂದ ರೋಗ ಬರುತ್ತದೆ. ನಮ್ಮೆಲ್ಲರಲ್ಲೂ ಈ 3 ದೋಷಗಳು ಇರುತ್ತವೆ. ಅದರಲ್ಲಿ ಯಾವುದಾದರೂ ಒಂದು ತುಂಬ ಹೆಚ್ಚು, ಇನ್ನೊಂದು ಕಡಿಮೆ ಮತ್ತು ಇನ್ನೊಂದು ತುಂಬ ಕಡಿಮೆ ಇರುತ್ತದೆ. ನೀವು ಈಗ ನಿಮ್ಮ ಪ್ರಕೃತಿಯನ್ನು ತಿಳಿದುಕೊಳ್ಳಲು ಬಯಸುವುದಾಗಿದ್ದರೆ ಒಂದು ಪೆನ್ನು ಮತ್ತು ಪೇಪರ್ ತೆಗೆದುಕೊಳ್ಳಿ ಅಥವಾ ಮೊಬೈಲ್ನಲ್ಲಿಯೇ ನೋಟ್ ಡೌನ್ ಮಾಡಿಕೊಳ್ಳಿ. 15 ಪ್ರಶ್ನೆಗಳ ಒಂದು ಕ್ವಿಜ್. ಅದರಲ್ಲಿ 10 ಪ್ರಶ್ನೆಗಳು ನಿಮ್ಮ ಶಾರೀರಿಕ ವಿಶೇಷತೆಯ ಬಗ್ಗೆ ಇರುತ್ತದೆ ಮತ್ತು 5 ಪ್ರಶ್ನೆಗಳು ನಿಮ್ಮ ಮಾನಸಿಕ ಪ್ರವೃತ್ತಿಯ ಬಗ್ಗೆ ಇರುತ್ತದೆ. ಪ್ರತಿಯೊಂದು ಪ್ರಶ್ನೆಗೂ 3 ಆಯ್ಕೆಗಳು ಇರುತ್ತವೆ. ನೀವು ಆ 3ರಲ್ಲಿ ಯಾವುದಾದರೂ ಒಂದನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಪ್ರತಿಯೊಂದು ಪ್ರಶ್ನೆಯನ್ನು ಸಂಪೂರ್ಣ ಪ್ರಾಮಾಣಿಕವಾಗಿ ಉತ್ತರಿಸಿ. 1ನೇ ಪ್ರಶ್ನೆ: ನಿಮ್ಮ ದೇಹದ ರಚನೆ ಹೇಗಿದೆ? ಎ ಸಪೂರ ಮತ್ತು ಸಣ್ಣ, ಅಂದರೆ ತೂಕವನ್ನು ಹೆಚ್ಚಿಸಿಕೊಳ್ಳುವುದು ತುಂಬ ಕಷ್ಟ. ಬಿ ಮಧ್ಯಮ, ಸುಲಭವಾಗಿ ತೂಕವನ್ನು ಹೆಚ್ಚು ಅಥವಾ ಕಡಿಮೆ ಮಾಡಿಕೊಳ್ಳಲು ಬಹುದು. ಸಿ ದಪ್ಪ, ಸುಲಭವಾಗಿ ತೂಕ ಹೆಚ್ಚಿಸಿಕೊಳ್ಳಬಹುದು ಆದರೆ ತೂಕವನ್ನು ಇಳಿಸಿಕೊಳ್ಳುವುದು ತುಂಬ ಕಷ್ಟ. 2ನೇ ಪ್ರಶ್ನೆ: ನೀವು ಓಡಾಡುವ ರೀತಿ, ಎ ಬಹಳ ವೇಗವಾಗಿ, ಬಿ ಮಧ್ಯಮ, ಸಿ ನಿಧಾನ. 3ನೇ ಪ್ರಶ್ನೆ: ಹವಾಮಾನದ ಬಗೆಗಿನ ಪ್ರತಿಕ್ರಿಯೆ, ಎ ಚಳಿಗಾಲ ಮತ್ತು ಮಳೆಗಾಲಕ್ಕಿಂತ ಬೇಸಿಗೆ ಕಾಲ ಇಷ್ಟ, ಬಿ ಚಳಿಗಾಲ ಬಹಳ ಇಷ್ಟ, ಸಿ ಬೇಸಿಗೆ ಮತ್ತು ಚಳಿಗಾಲ ಎರಡೂ ಪರವಾಗಿಲ್ಲ ಆದರೆ ತೇವಾಂಶ ಅಥವಾ ಆರ್ದ್ರತೆ ಇಷ್ಟವಿಲ್ಲ. 4ನೇ ಪ್ರಶ್ನೆ: ನಿಮಗೆ ಎಷ್ಟು ಬೆವರು ಬರುತ್ತದೆ? ಎ ತುಂಬ ಕಡಿಮೆ, ಬಿ ಬಹಳ ಹೆಚ್ಚು, ಸಿ ಸಾಧಾರಣವಾಗಿ ಬೆವರು ಬರುವುದಿಲ್ಲ ಆದರೆ ಓಡಿದರೆ ಅಥವಾ ಕೆಲಸ ಮಾಡಿದರೆ ಬಹಳ ಬರುತ್ತದೆ. 5ನೇ ಪ್ರಶ್ನೆ: ಎಷ್ಟು ಹಸಿವಾಗುತ್ತದೆ? ಎ ಕೆಲವು ಸಲ ಹಸಿವಾಗುತ್ತದೆ, ಕೆಲವು ಸಲ ಆಗುವುದಿಲ್ಲ, ಬಿ ಯಾವಾಗಲೂ ಹಸಿವು ಇರುತ್ತದೆ, ಸಿ ಮಧ್ಯಮ ಆದರೆ ಆಹಾರ ತುಂಬ ರುಚಿ ಇರಬೇಕು. 6ನೇ ಪ್ರಶ್ನೆ: ನಿಮ್ಮ ತ್ವಚೆ ಹೇಗಿದೆ? ಯಾವ ರೀತಿಯ ಚರ್ಮದ ತೊಂದರೆಗಳು ಬರುತ್ತವೆ? ಎ ಒಣ ತ್ವಚೆ, ಬಿ ಸಾಮಾನ್ಯ ತ್ವಚೆ, ಸಿ ಎಣ್ಣೆಯುಕ್ತ.
ಏಳನೇ ಪ್ರಶ್ನೆ, ನಿಮ್ಮ ಕೂದಲು ಹೇಗಿದೆ? ಎ ಒಣ ಕೂದಲು, ಬಿ ನೇರವಾಗಿದೆ ಮತ್ತು ಸ್ವಲ್ಪ ಕಂದು ಬಣ್ಣದ್ದು, ಸಿ ದಪ್ಪ ಮತ್ತು ಗುಂಗುರು ಕೂದಲು ಮತ್ತು ಗಾಢ ಬಣ್ಣ. ಎಂಟನೇ ಪ್ರಶ್ನೆ, ನಿಮ್ಮ ತುಟಿ ಮತ್ತು ಹಲ್ಲುಗಳು ಎ ಸಪೂರ ಮತ್ತು ಒಣ ತುಟಿ ಮತ್ತು ಏರುಪೇರು ಅಥವಾ ಅಸಮ ಹಲ್ಲುಗಳು, ಬಿ ಮಧ್ಯಮ ಮತ್ತು ಮೃದು ತುಟಿ ಮತ್ತು ದುರ್ಬಲ ವಸಡು, ಸಿ ದೊಡ್ಡದಾದ ತುಟಿ ಮತ್ತು ಉತ್ತಮವಾದ ಹಲ್ಲು, ಹೆಚ್ಚು ಗಮನ ಹರಿಸುವ ಅಗತ್ಯವಿಲ್ಲ. ಒಂಬತ್ತನೆಯ ಪ್ರಶ್ನೆ, ಕಣ್ಣುಗಳು ಎ ಸಣ್ಣ ಮತ್ತು ಸುಸ್ತಾಗಿರುವಂತಹ ಕಣ್ಣುಗಳು, ಬಿ ಮಧ್ಯಮ ಗಾತ್ರ ಮತ್ತು ಯಾವಾಗಲೂ ಸ್ವಲ್ಪ ಕೆಂಪಾಗಿರುತ್ತದೆ, ಸಿ ದೊಡ್ಡ ದೊಡ್ಡ ಆಕರ್ಷಕ ಕಣ್ಣುಗಳು. ಹತ್ತನೆಯ ಪ್ರಶ್ನೆ, ಸಾಮಾನ್ಯ ವಿಜ್ಞಾನ ಎ ಸಂದು ಅಥವಾ ಕೀಲ್ನಲ್ಲಿ ಕಟ್ ಕಟ್ ಎಂದು ಶಬ್ದ ಬರುತ್ತದೆ, ಚಿಕ್ಕ ಹಣೆ ಸುಲಭವಾಗಿ ಉಗುರು ತುಂಡಾಗುತ್ತದೆ, ಬಿ ಕಪ್ಪು ಮಚ್ಚೆಗಳು, ಮಧ್ಯಮ ಗಾತ್ರದ ಹಣೆ, ಉಗುರು ಮೃದು ಮತ್ತು ಗುಲಾಬಿ ಬಣ್ಣದ್ದು, ಸಿ ದೊಡ್ಡದಾದ ತೊಡೆ, ಪೃಷ್ಠ ಹಣೆ ಬಿಳಿ ಮತ್ತು ಅಗಲವಾದ ಉಗುರುಗಳು. ಮಾನಸಿಕ ಮತ್ತು ಭಾವನಾತ್ಮಕ ಲಕ್ಷಣಗಳನ್ನು ನೋಡೋಣ. ಒಂದು, ಜ್ಞಾಪಕ ಶಕ್ತಿ ಎ ಎಷ್ಟು ಬೇಗ ಕಲಿಯುತ್ತೇನೋ ಅಷ್ಟೇ ಬೇಗ ಮರೆತು ಹೋಗುತ್ತದೆ, ಬಿ ಕಲಿಯುವಾಗ ಮಧ್ಯಮ ವೇಗದಲ್ಲಿ ಕಲಿಯುತ್ತೇನೆ, ಒಂದು ಬಾರಿ ಕಲಿತ ಮೇಲೆ ಮರೆಯುವುದಿಲ್ಲ, ಸಿ ಬೇಗ ಕಲಿಯಲು ಆಗುವುದಿಲ್ಲ ಆದರೆ ದೀರ್ಘಕಾಲದ ಜ್ಞಾಪಕ ಶಕ್ತಿ ತುಂಬ ಉತ್ತಮವಾಗಿದೆ. ಎರಡನೆಯದು, ದೈನಂದಿನ ಮಾನಸಿಕ ಪ್ರವೃತ್ತಿ ಎ ಬಹಳ ಬೇಗನೆ ಮನಸ್ಸು ಅಶಾಂತಗೊಳ್ಳುತ್ತದೆ, ಬಿ ಬಹಳ ಬೇಗ ಸಿಟ್ಟು ಬರುತ್ತದೆ, ಸಿ ಯಾವುದೇ ರೀತಿಯ ವ್ಯತ್ಯಾಸ ಆಗುವುದಿಲ್ಲ, ಮನಸ್ಸು ಬಹುತೇಕವಾಗಿ ತಂಪಾಗಿಯೇ ಇರುತ್ತದೆ. ಮೂರನೇ ಪ್ರಶ್ನೆ, ಎಷ್ಟು ಬೇಗ ಕಾರ್ಯಪ್ರವೃತ್ತರಾಗುತ್ತೀರಿ? ಎ ಯಾವುದಾದರೂ ನಿರ್ಣಯ ತೆಗೆದುಕೊಳ್ಳುವ ಮೊದಲು ಬಹಳ ಯೋಚನೆ ಮಾಡುತ್ತಾ ಕುಳಿತು ಬಿಡುತ್ತೀರಾ? ಬಿ ಬಹಳ ಬೇಗನೆ ಅದನ್ನು ಮಾಡಿ ಮುಗಿಸುತ್ತೀರಾ? ಸಿ ಆಲಸಿ ಮತ್ತು ಕೆಲಸವನ್ನು ತಳ್ಳುತ್ತಾ ಇರುತ್ತೀರಾ? ನಾಲ್ಕನೆಯ ಪ್ರಶ್ನೆ, ನಿದ್ರೆಯ ಗುಣಮಟ್ಟ ಲಘು ಮತ್ತು ಕದಡಿದ ನಿದ್ರೆ, ಬೆಳಿಗ್ಗೆ ಬಹಳ ಬೇಗ ಎಚ್ಚರವಾಗುತ್ತದೆ, ಬಿ ಮಧ್ಯಮ ಮತ್ತು ನಿಯಮಿತ, ಸಿ ಅತ್ಯಂತ ಗಾಢ. ಐದನೆಯ ಪ್ರಶ್ನೆ, ಭಾವನಾತ್ಮಕ ಪ್ರಕೃತಿ ಎ ಹೆಚ್ಚು ಚಿಂತೆ ಮಾಡುತ್ತೀರಿ, ಬಿ ಕಿರಿಕಿರಿ ಸಿಟ್ಟು ಮತ್ತು ಅಸಹನೆ, ಸಿ ಹೆಚ್ಚು ಪ್ರೀತಿ ಮತ್ತು ಕಾಳಜಿ ವಹಿಸುತ್ತೀರಿ, ನಿಮಗೆ ಸಿಟ್ಟು ತರಿಸುವುದು ಬಹಳ ಕಷ್ಟ. ನಿಮಗನ್ನಿಸಿದಂತೆ ಎಲ್ಲ ಪ್ರಶ್ನೆಗಳಿಗೂ ಸರಿಯಾದ ಉತ್ತರ ನೀಡಿರುವಿರಿ ಎಂದು ಭಾವಿಸುತ್ತೇನೆ. ಎ ಬಿ ಮತ್ತು ಸಿಗಳನ್ನು ಪ್ರತ್ಯೇಕವಾಗಿ ಲೆಕ್ಕ ಮಾಡಿ. ಎಲ್ಲ ಎ ಆಯ್ಕೆಗಳು ವಾತ ಪ್ರಕೃತಿಯ ಲಕ್ಷಣಗಳು, ಎಲ್ಲ ಬಿ ಆಯ್ಕೆಗಳು ಪಿತ್ತ ಮತ್ತು ಎಲ್ಲ ಸಿ ಆಯ್ಕೆಗಳು ಕಫ ಪ್ರವೃತ್ತಿಯ ಆಯ್ಕೆಗಳು. ಮೂರೂ ಆಯ್ಕೆಗಳನ್ನು ಇಳಿಕೆ ಕ್ರಮದಲ್ಲಿ ಇರಿಸಿ. ಅತ್ಯಂತ ದೊಡ್ಡ ಸಂಖ್ಯೆ ನಿಮ್ಮ ಪ್ರಾಥಮಿಕ ದೋಷ, ಎರಡನೆಯ ದೊಡ್ಡ ಸಂಖ್ಯೆ ದ್ವಿತೀಯಕ ದೋಷ, ಇದೇ ನಿಮ್ಮ ದೇಹದ ದೋಷ ಆಗಿರುತ್ತದೆ. ಉದಾಹರಣೆಗೆ ವಾತ ಪಿತ್ತ. ಚರಕ ಸಂಹಿತೆಯ ಪ್ರಕಾರ ದೋಷಗಳಿಂದ ಏಳು ರೀತಿಯ ದೇಹದ ಪ್ರಕಾರಗಳು ಇರುತ್ತವೆ. ಒಂದು ವಾತ, ಎರಡನೆಯದು ಪಿತ್ತ, ಮೂರನೆಯದು ಕಫ, ನಾಲ್ಕನೆಯದು ವಾತ ಪಿತ್ತ, ಐದು ಪಿತ್ತ ಕಫ, ಆರು ವಾತ ಕಫ, ಏಳು ತ್ರಿದೋಷ. ಅಂದರೆ ಎ ಬಿ ಮತ್ತು ಸಿ ಮೂರು ಸರಿಸಮನಾಗಿದ್ದರೆ ತ್ರಿದೋಷ ಅತ್ಯಂತ ವಿರಳ, ಅಂದರೆ ನಿಮ್ಮ ಪ್ರಕೃತಿ ಅತ್ಯಂತ ಅಸಮತೋಲನವಾಗಿದೆ ಅಥವಾ ಸರಿಯಾಗಿದೆ ಎಂದರ್ಥ. ಬಹುತೇಕರು ಮಿಶ್ರಿತ ದೇಹ ಮಾದರಿಯನ್ನು ಹೊಂದಿರುತ್ತಾರೆ. ತಪ್ಪು ಆಹಾರ ಪದ್ಧತಿ, ಒತ್ತಡ, ಆಲಸ್ಯ ಅಥವಾ ವ್ಯಾಯಾಮ ಮಾಡದೇ ಇರುವುದು ಮನುಷ್ಯನ ಸಮತೋಲನವನ್ನು ಸಂಪೂರ್ಣವಾಗಿ ಹಾಳು ಮಾಡಿಬಿಡುತ್ತದೆ. ನಿಮ್ಮ ಗುರಿ ನಿಮ್ಮ ಪ್ರಕೃತಿಯನ್ನು ತಿಳಿದುಕೊಂಡು ಅದಕ್ಕನುಗುಣವಾಗಿ ನಿಮ್ಮ ಜೀವನ ಕ್ರಮವನ್ನು ರೂಪಿಸಿಕೊಳ್ಳುವುದಾಗಿದೆ. ವಾಗ್ಭಟನ ಅಷ್ಟಾಂಗ ಹೃದಯಂನಲ್ಲಿ ವಾತ ಪಿತ್ತ ಮತ್ತು ಕಫ ಈ ಮೂರೂ ನಮ್ಮ ದೇಹಕ್ಕೆ ಬಹಳ ಅವಶ್ಯಕ ಎಂದು ಹೇಳಲಾಗಿದೆ. ಏಕೆಂದರೆ ವಾತ ಗಾಳಿ ಮತ್ತು ಆಕಾಶದ ಮಿಶ್ರಣದಿಂದ ಆಗಿದೆ. ಹೀಗಾಗಿ ಇದು ದೇಹದಲ್ಲಿ ಗತಿ ಮತ್ತು ಸಂಚಾರವನ್ನು ನಿಯಂತ್ರಿಸುತ್ತದೆ. ಪಿತ್ತ
ಅಗ್ನಿ ಮತ್ತು ನೀರಿನ ಮಿಶ್ರಣದಿಂದ ಆಗಿದೆ. ಹಾಗಾಗಿ ಇದು ದೇಹದಲ್ಲಿ ಜೀರ್ಣ ವ್ಯವಸ್ಥೆ ಮತ್ತು ಪರಿವರ್ತನೆಯನ್ನು ನಿಯಂತ್ರಿಸುತ್ತದೆ. ಕಫ ದೋಷ ಪೃಥ್ವಿ ಮತ್ತು ನೀರಿನಿಂದಾಗಿದೆ. ಇದು ದೇಹಕ್ಕೆ ನಿಲುವು ನೀಡುತ್ತದೆ ಮತ್ತು ದೇಹವನ್ನು ನಯವಾಗಿರಿಸಿರುತ್ತದೆ. ನಿಮ್ಮ ದೇಹ ಪ್ರಕೃತಿಯನ್ನು ತಿಳಿದುಕೊಳ್ಳುವುದು ಕೇವಲ ಶಾರೀರಿಕ ಆರೋಗ್ಯಕ್ಕಷ್ಟೇ ಅಲ್ಲ, ಮಾನಸಿಕ ಆರೋಗ್ಯಕ್ಕೂ ಕೂಡ ತುಂಬ ಉಪಕಾರಿ. ಮೊದಲು ಇದೇ ದೋಷಗಳ ಅಧ್ಯಯನದ ಆಧಾರದ ಮೇಲೆ ಜನರು ತಮ್ಮ ವೃತ್ತಿಯನ್ನು ನಿರ್ಧರಿಸಿಕೊಳ್ಳುತ್ತಿದ್ದರು. ವಾತ ಹೆಚ್ಚಿದ್ದರೆ ಮಾರಾಣ, ಮಾರ್ಕೆಟಿಂಗ್, ನಟನೆ, ನೃತ್ಯ ಮತ್ತು ಬೋಧನೆಯಂತಹ ಸೃಜನಾತ್ಮಕ ವೃತ್ತಿ ನಿಮಗೆ ಉತ್ತಮ. ಪಿತ್ತ ಪ್ರಕೃತಿಯ ಜನರು ಉತ್ತಮ ನಾಯಕರಾಗುತ್ತಾರೆ. ಇವರಿಗೆ ಔಷಧ, ಹಣಕಾಸು, ರಾಜಕೀಯ, ನ್ಯಾಯಾಲಯ ಹೆಚ್ಚು ಸೂಕ್ತವಾಗಿರುತ್ತದೆ. ಕಫ ಪ್ರವೃತ್ತಿಯವರಿಗೆ ಆಡಳಿತ, ಸಾರ್ವಜನಿಕ ಸಂಪರ್ಕ, ಶುಶ್ರೂಷಕ, ಸಲಹೆ ಇತ್ಯಾದಿ ವೃತ್ತಿ ಸೂಕ್ತವೆನಿಸುತ್ತದೆ. ಈ ದೋಷಗಳು ಅಸಮತೋಲನಗೊಂಡರೆ ಬಹಳ ತೊಂದರೆಗಳು ಕೂಡ ಆಗುತ್ತವೆ. ವಾತದೋಷದ ಅಸಮತೋಲನದಿಂದ ದೇಹದ ಎಲ್ಲ ಸಂವಹನ ಹಾಳಾಗಿ ಹೋಗುತ್ತದೆ. ಇದರಿಂದ ಒಣತ್ವಚೆ, ಗ್ಯಾಸ್, ಹೊಟ್ಟೆ ಉಬ್ಬರಿಸುವುದು, ಅಜೀರ್ಣ, ದೇಹದಲ್ಲಿ ನೋವು, ಹೆದರಿಕೆ, ಖಿನ್ನತೆ ಮತ್ತು ಮನಸ್ಸು ಚಂಚಲವಾಗುವುದು ಪ್ರಾರಂಭವಾಗುತ್ತದೆ. ಪಿತ್ತದೋಷದ ಅಸಮತೋಲನದಿಂದ ಶರೀರದಲ್ಲಿ ತಾಪಮಾನ ಹೆಚ್ಚಲು ಪ್ರಾರಂಭವಾಗುತ್ತದೆ. ವಸಡುಗಳಿಂದ ರಕ್ತ ಬರಲು ಪ್ರಾರಂಭವಾಗುತ್ತದೆ. ಮಹಿಳೆಯರಲ್ಲಿ ಮಾಸಿಕ ಋತುಚಕ್ರದ ಸಮಯದಲ್ಲಿ ಅತ್ಯಧಿಕ ರಕ್ತಸ್ರಾವ, ಆಸಿಡಿಟಿ, ಕೂದಲು ಉದುರುವುದು, ಚರ್ಮದ ಗುಳ್ಳೆಗಳು, ಹತಾಶೆ, ಸಿಟ್ಟು, ಈರ್ಷೆ ಇತ್ಯಾದಿಗಳು ಪ್ರಾರಂಭವಾಗುತ್ತವೆ. ಕಫದೋಷದಿಂದ ದೇಹದಲ್ಲಿ ಎಣ್ಣೆ ಅಂಶ ಹೆಚ್ಚುತ್ತದೆ. ಇದರಿಂದ ದೇಹದ ಅಂಗಾಂಗಗಳಲ್ಲಿ ರಕ್ತ ಸಂಚಾರದ ತೊಂದರೆಗಳು ಹೆಚ್ಚಾಗುತ್ತದೆ. ಹಾಗಾಗಿ ಕಫ, ಥಂಡಿ, ಸೈನಸ್, ಸೀನು, ಬೊಜ್ಜು ಹೆಚ್ಚಾಗಲು ಪ್ರಾರಂಭವಾಗುತ್ತದೆ. ಈ ದೋಷಗಳನ್ನು ಹೇಗೆ ಸಮತೋಲನದಲ್ಲಿ ಇಟ್ಟುಕೊಳ್ಳುವುದು ಎಂದು ನೋಡೋಣ. ನಿಮಗೆ ಹೆಚ್ಚು ವಾತದೋಷದ ತೊಂದರೆ ಇದ್ದರೆ ವಾತವನ್ನು ಹೆಚ್ಚಿಸುವಂತಹ ಆಹಾರಗಳಾದ ಒಣ ಹಣ್ಣುಗಳು, ಚಹಾ, ಕಾಫಿ, ಕಚ್ಚಾ ತರಕಾರಿಗಳಿಂದ ಮಾಡಿದ ಸಲಾಡ್ ಮತ್ತು ರಾಜ್ಮಾಗಳನ್ನು ಕಡಿಮೆ ತಿನ್ನಿರಿ. ಕಚ್ಚಾ ತೈಲ, ದೇಶಿ ತುಪ್ಪ, ದೇಶಿ ಹಸುವಿನ ಹಾಲಿನ ಉತ್ಪನ್ನಗಳ ಸೇವನೆಯಿಂದ ದೇಹದಲ್ಲಿ ಒಣ ಅಂಶ ಕಡಿಮೆಯಾಗುತ್ತದೆ. ಹುಣಸೆಹಣ್ಣು, ಫ್ರಿಜ್ನಲ್ಲಿ ಇಟ್ಟಿರುವ ಆಹಾರವನ್ನು ಬಳಸಬೇಡಿ. ಎಳ್ಳಿನ ಎಣ್ಣೆಯಿಂದ ದಿನವೂ ಮಸಾಜ್ ಮಾಡುವುದರಿಂದ ವಾತ ಸಮತೋಲನದಲ್ಲಿ ಇರುತ್ತದೆ. ನಿಮ್ಮ ದೇಹದಲ್ಲಿ ಹೆಚ್ಚು ಪಿತ್ತ ಇದ್ದರೆ ಬಹಳ ಹೊತ್ತು ಮಸಾಲೆಯುಕ್ತ ಮತ್ತು ಹುಳಿ ಪದಾರ್ಥಗಳನ್ನು ತಿನ್ನಬೇಡಿ. ಖಾರ ಮತ್ತು ಮಸಾಲೆಗಳನ್ನು ಕಡಿಮೆ ಬಳಸಿ. ಸಿಹಿ ಮತ್ತು ಕಹಿಯಾದ ಆಹಾರವನ್ನು ಸೇವಿಸಿ. ಇವು ದೇಹವನ್ನು ತಂಪು ಮಾಡುತ್ತವೆ. ಹಾಗಾಗಿಯೇ ಮನೆಯಲ್ಲಿ ಮಾಡಿದ ಸಿಹಿಯನ್ನು ಸೇವಿಸಿರಿ. ಉದಾಹರಣೆಗೆ ಬೆಲ್ಲ, ಹೆಚ್ಚು ನೀರನ್ನು ಹೊಂದಿರುವ ಹಣ್ಣು ಮತ್ತು ತರಕಾರಿಗಳನ್ನು ಸೇವಿಸಿ. ನಿಮಗೆ ಕಫದೋಷದ ಸಮಸ್ಯೆಗಳಿದ್ದರೆ ಹೊರಗಡೆಯ ಕರಿದ ಪದಾರ್ಥಗಳನ್ನು ತ್ಯಜಿಸಬೇಕು. ಮನೆಯಲ್ಲೇ ಮಾಡಿದ ಮಸಾಲೆಯುಕ್ತ ಆಹಾರ ನಿಮಗೆ ತುಂಬ ಒಳ್ಳೆಯದು. ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಅತ್ಯಂತ ಕಡಿಮೆ ಸೇವಿಸಿ. ತಾಜಾ ಹಣ್ಣುಗಳು ಮತ್ತು ಹಸಿ ತರಕಾರಿಗಳಿಂದ ಸಲಾಡನ್ನು ಸೇವಿಸಿ. ಶುಂಠಿ ಚಹಾ ಮತ್ತು ಕಡಲೆ ಹಿಟ್ಟು ತುಂಬ ಒಳ್ಳೆಯದು. ನಿಮ್ಮ ಪ್ರಕೃತಿಯನ್ನು ಕಂಡುಹಿಡಿದುಕೊಂಡು ಅದೇ ರೀತಿ ಸಮತೋಲನದಲ್ಲಿ ಆಹಾರ ಸೇವಿಸುವುದೇ ಈ ದೋಷ ಕಂಡುಕೊಳ್ಳುವುದರ ಮೂಲ ಉದ್ದೇಶ. ಇದರಿಂದ ತೊಂದರೆಗಳು ತನ್ನಿಂದ ತಾನೇ ಸರಿಯಾಗಲು ಪ್ರಾರಂಭವಾಗುತ್ತದೆ. ಶಾರೀರಿಕ ಮತ್ತು ಮಾನಸಿಕ ಎರಡೂ ಸ್ತರಗಳಲ್ಲಿನ ತೊಂದರೆಗಳು ದೂರವಾಗುತ್ತವೆ.